ಹಲೋ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ನಿಮಗೆ, ನೀವು ಬೈಬಿಟ್ಟು ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮುಖಾಂತರ ನೀವು ಅಕೌಂಟನ್ನು ಓಪನ್ ಮಾಡಿದ್ದಾರೆ ಈಗ. ಆಮೇಲೆ ಭಾಳಷ್ಟು ಜನ KYC ಮಾಡಿಲ್ಲ, ಭಾಳಷ್ಟು ಜನ KYC ಮಾಡಿರಿ. ಹಾಗೆ ಅದರಲ್ಲಿ ನೀವು ಅಮೌಂಟನ್ನು ಡಿಪಾಸಿಟ್ ಮಾಡಿಲ್ಲ, ಡಿಪಾಸಿಟ್ ಮಾಡಿರಿ. ನೀವು 100 USDT ನೀವು ಡಿಪಾಸಿಟ್ ಮಾಡಿದ್ರೆ ನಿಮಗೆ 10 USDT ನಿಮಗೆ ಎಕ್ಸ್ಟ್ರಾ ಏನಾಗುತ್ತೆ ಬೈಬಿಟ್ಟು ನಿಮಗೆ ಕೊಡುತ್ತೆ. ಹಾಗೆ ಭಾಳಷ್ಟು ಅದರಲ್ಲಿ ನೀವು ಟ್ರೇಡ್ ಮಾಡ್ತೀರಾ, ಈಗ $500 ಅಷ್ಟು ನೀವು ಟ್ರೇಡ್ ಮಾಡಿದರೆ ಮತ್ತೆ ನಿಮಗೆ $15 ಕೊಡ್ತಾರೆ. ಹೀಗೆಲ್ಲ ಭಾಳಷ್ಟು ನಿಮಗೆ ಅಡ್ವಾಂಟೇಜಸ್ ಇದೆ. ನೀವು ಅಕೌಂಟನ್ನು ಓಪನ್ ಮಾಡಿ ನೀವು ಹಾಗೆ ಬಿಟ್ಟುಬಿಟ್ರೆ ನೀವೇನು ಟ್ರೇಡ್ ಮಾಡ್ದಂಗೆ ಆಗಲ್ಲ, ಬರೀ ವೀಡಿಯೋಗಳನ್ನು ನೀವು ನೋಡ್ತಾ ಇರ್ತೀರ, ನೀವು ದುಡಿಮೆ ಮಾಡ್ದಂಗೆ ಆಗಲ್ಲ. ಹಾಗಾಗಿ ಈಗ ನೀವು ಅಕೌಂಟ್ ಓಪನ್ ಮಾಡಿದ್ದೀರಾ, KYC ಮಾಡಿದ್ರೆ ಅಂತ ಹೇಳಿದ್ರೆ, ಈಗ ಪೀರ್ ಟು ಪೀರ್ ಮುಖಾಂತರ ನೀವು ಹೆಂಗೆ ನಾವು ಕ್ರಿಪ್ಟೋನ ಬೈ ಮಾಡಬೇಕು. ಇಲ್ಲಿ ನೋಡಿ, ನಾನೀಗ ಡೆಸ್ಕ್ಟಾಪಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೀನಿ. ನೀವು ಮೊಬೈಲಲ್ಲಿ ಏನಿರ್ತಪ್ಪ ಅಂದರೆ, ಮೊಬೈಲಲ್ಲೂ ಇದು ಸೇಮ್ ಪೀರ್ ಟು ಪೀರ್ ಅಂತ ಇರ್ತದೆ. ಹೋಮ್ ಪೇಜಲ್ಲಿ ನೀವು ಬರ್ತೀರಾ, ಬರ್ತೀರಾ ಅಲ್ಲಿ ಮೋರ್ ನೀವು ಕ್ಲಿಕ್ ಮಾಡ್ತೀರಾ. ಮೋರ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪೀರ್ ಟು ಪೀರ್ ಟ್ರೇಡಿಂಗ್ ಅಂತ ಇರುತ್ತೆ. ಪೀರ್ ಟು ಪೀರ್ ಟ್ರೇಡಿಂಗನ್ನು ನೀವು ಕ್ಲಿಕ್ಕು ಮಾಡಿರಿ. ಅದರಲ್ಲಿ ಏನಿರ್ತಪ್ಪ, ನೀವು ಕನ್ಫರ್ಮು ಕೊಡಿರಿ. ಓಕೆ, ಇಲ್ಲಿ ನೈಜೀರಿಯಾ ಇಂಡಿಯಾದಿರೋ ಪಡೆ ಡಿಲೇ ಇರುತ್ತೆ ಅಂತ ಹೇಳ್ತಾನೆ ಅವನು, ಅದನ್ನು ಕನ್ಫರ್ಮು ಕೊಡಿರಿ. ನೀವು ಇಲ್ಲಿ ಬೈ ಆ್ಯಂಡ್ ಸೆಲ್ ಅಂತ ಇರುತ್ತೆ. ನಿಮ್ಮ ಹತ್ರ USDT ತಪ್ಪ ಅಂದರೆ ನೀವು ಸೆಲ್ ಮಾಡ್ಬೋದು, ನಿಮ್ಮ ಹತ್ರ ನಿಮಗೆ USDT ನಿಮಗೆ ಬೇಕಪ್ಪ ಅಂದರೆ ಬೈ ಮಾಡ್ಬೋದು. ಇಲ್ಲಪ್ಪ ಯಾರ್ದಾರ ವ್ಯಾಲೆಟಲ್ಲಿ ಇದ್ದರೆ ನೀವು ಅದನ್ನು ಅವ್ರು ನಿಮಗೆ ಕೊಡೋಕೆ ರೆಡಿ ಇದ್ದೀರಪ್ಪ ಅಂದರೆ ನೀವು ಅವರಿಂದ ನೀವು ಕೊಂಡುಕೊಳ್ಳಬಹುದು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು $100 ನಾನು ಬೈ ಮಾಡಬೇಕು, ಇಲ್ಲ ಒಂದು $60 $70 ನಾನು ಬೈ ಮಾಡ್ಬೇಕಂತ ತಿಳ್ಕೊಳ್ಳಿ. ಹೀಗೆ ಏನು ಮಾಡ್ತೀನಿ, ಇಲ್ಲಿ ನಾವು ನೋಡ್ಕೊಂತ ಇನ್ಎಲಿಜಿಬಲ್ ಇರುತ್ತೆ, ಇದನ್ನೆಲ್ಲ ಬಿಟ್ಬಿಡ್ರಿ. ನೀವು ನೆಕ್ಸ್ಟ್ ಪೇಜಿಗೆ ನಾವು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಓಕೆ, ಆರ್ಡರ್ಸ್ ಎಷ್ಟು ಇದು ಮಾಡಿದ್ದಾರೆ, 91.90 ಇದೆ. IMPS UPI ಎರಡರಲ್ಲಿ ಕೊಡ್ತಾರೆ. ನಿಮ್ಮ ಅಕೌಂಟಲ್ಲಿ ನೀವು ಈ IMPS ನಿಮ್ಮ ಬ್ಯಾಂಕ್ ಅಕೌಂಟು ನೀವು ಆ್ಯಡ್ ಮಾಡಿರಬೇಕು. ಆಮೇಲೆ ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಅದರದ್ದು UPI ID ನೀವು ಆ್ಯಡ್ ಮಾಡಿರಬೇಕು. ಇಲ್ಲಿ ಬೈ USDT ಅಂತ ಇದೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಅವ್ರದ್ದು ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ರೇಟ್ ಇರುತ್ತಲ್ಲ, ನೀವು ಅದನ್ನು ನೋಡ್ಕೊಳ್ರಿ, ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ರೇಟು ಎಷ್ಟು ಇದೆ ಅಂತ. ಈಗ ನೋಡಿರಿ, 18,380 ಐ ವಿಲ್ ರಿಸೀವ್ $200. ನನಗೆ $200 ಬೇಡ, ನಾನೇನು ಮಾಡ್ತೀನಿ, 100 USDT ನಾನು ಇಲ್ಲ ಹಾಕ್ತೀನಿ. 100 USDT ಅವನು ಕೊಡೋಕ್ಕೆ ರೆಡಿ ಇಲ್ಲ. ಟ್ರಾನ್ಸಾಕ್ಷನ್ ಅಮೌಂಟ್ ಈಸ್ ದ ಮಿನಿಮಮ್ ಟ್ರಾನ್ಸಾಕ್ಷನ್ ಅಮೌಂಟ್ 18,000, ನೀವು ಅವನಿಗೆ ಕೊಟ್ಟರೆ ಮಾತ್ರ ಅವನು ನಿಮಗೆ ಕೊಡ್ತಾನೆ. 100 to 100 199 ಹಾಕಿದರೆ ಬರುತ್ತೆ, 198 ಹಾಕಿದರೆ ಬರುತ್ತೆ. ನೀವು ಅದೇ 190 ಹಾಕಿದರೆ ಬರೋದಿಲ್ಲ. ನೋಡಿರಿ, 195 ಮಿನಿಮಮ್ ಇಲ್ಲಿ ತರಳೇಬೇಕಂತ ಹೇಳ್ತಾನೆ. ಕ್ಯಾನ್ಸಲ್ ಕೊಡ್ರೆ ನೀವು ಅದು ಬರೋದು ಇನ್ಎಲಿಜಿಬಲ್ ಇರುತ್ತೆ. ನೀವು 3ನೇ ಪೇಜಿಗೆ ಹೋಗ್ತೀರಾ. ನಿಮ್ಮ ಇದರಲ್ಲಿ ಅಷ್ಟೇ, ನೀವು ಸ್ಕ್ರೋಲ್ ಮಾಡ್ಕೊಂತ ಹೋಗ್ಬೇಕು. ಮೇಲೆ ಸ್ಕ್ರೋಲ್ ಮಾಡ್ಕೊಂತ ಹೋದಷ್ಟು ನಿಮಗೆ ಇಲ್ಲಿ ಸಿಗುತ್ತೆ. ಕಾಯಿನ್ ಕಾರ್ಟ್ ಅಂತಿದೆ, 20 orders. ಇಲ್ಲಿ ನೋಡಿರಿ, 30,000 ಲಿಮಿಟ್, 30,000 to 1,00,000 ಬೈ USDT ಅಂತ ನೀವು ಕೊಡ್ತೀರಾ. ಬೈ USDT ಅಂತ ಕೊಟ್ಟಿಲ್ಲ, ಆಲ್ ಅಂತ ಕೊಡ್ತೀರಾ. 1,000 ಇವನ ಹತ್ರ ಇದೆ. ಇವೇನು ಮಾಡ್ತೀನಿ, ನಾನು ಇಲ್ಲಿ 100 ಹಾಕ್ತೀನಿ, 100ಗೆ ಇವನು ಸೆಲ್ ಕೊಡ್ತೀನಿ. ನೀವು ಈ ಟೈಪು ಹುಡುಕ್ಬೇಕು ಅದರಲ್ಲಿ. ಓಕೆ, ಇದರಲ್ಲಿ ನೋಡಿರಿ, 4,500 INR ಒಳಗೆ ಇವನು 51 USDT ಇವನ ಹತ್ರ ಇದ್ದಾವೆ. ಈ 51 USDTನ ನಾವು ಬೈ ಮಾಡ್ಬೋದು. ಬೈ USDT ಆಲ್, ಇದೇನು 51 USDTನೂ ಇದೆಯಲ್ಲ, ಇದು 51 USDTನೂ ನಾವು ಬೈ ಮಾಡ್ಬೋದು. ಎಷ್ಟಾಗುತ್ತೆ 51 USDTಗೆ? ಇಂಡಿಯನ್ ರುಪೀಸು 4,735 ಆಗುತ್ತೆ. ಇಲ್ಲಿ ನಾವು 50 ಅಂತ 4,619. ಓಕೆ, ಐ ವಿಲ್ ರಿಸೀವ್ ಇಷ್ಟಿದೆ. ಅವನ ಹತ್ರ ಎಷ್ಟು ಇರುತ್ತೆ, 51.26 ಇಷ್ಟು ನಾವು ಕೊಂಡ್ಕೊಳ್ಳೋಣಂತೆ. ಓಕೆ, 4,735. ನೀವು 4,736 ಅವರಿಗೆ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರಿ, 99% 262 ಆರ್ಡ್ರ್ ಮಾಡಿದ್ದಾನೆ. 99% ಕಂಪ್ಲೀಷನ್ ರೇಟ್ ಇದೆ. ಇಂಥದ್ದೇ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ಇದರಲ್ಲಿ ಏನು ಮಾಡ್ತೀನಿ, ನಾನೀಗ ಬೈ ಅಂತ ಕೊಡ್ತೀನಿ. ಇದೇನಾಯಿತು, ಬೈ ಆಯಿತು. 29 minutes 57 seconds ಈ ಟೈಪೆಲ್ಲ ಕೊಡುತ್ತೆ. ಇದೆಲ್ಲ ಇದು ಬರುತ್ತೆ, ಪೇಮೆಂಟ್ ಮೆಥಡ್ ಅಕ್ಸೆಪ್ಟೆಡ್ ಬೈ ಸೆಲ್ಲರ್, ಇದಿಷ್ಟು ಪೇಮೆಂಟ್ ಮೆಥಡ್ಗಳನ್ನು ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತಂದು ಅವನು ಹೇಳ್ತಾನೆ. ನಿಮಗೆ ಬೇಕಪ್ಪ ಅಂತಂದರೆ ಅವರಿಗೆ ಮೆಸೇಜನ್ನು ನಾವು ಸೆಂಡ್ ಮಾಡ್ಬೋದು. ಓಕೆ, ಮೆಸೇಜ್ ಇಲ್ಲಿ ಇರುತ್ತಲ್ಲ, ಇಲ್ಲಿ ಮೆಸೇಜ್, ನೋ ಥರ್ಡ್ ಪಾರ್ಟಿ ಪೇಮೆಂಟ್ ಕೊಡೋಂಗಿಲ್ಲ, ನೀವು ಯಾವ ಬ್ಯಾಂಕ್ ಹಾಕಿದ್ರೆ ಆ ಬ್ಯಾಂಕ್ ಮುಖಾಂತರನೇ ಅವರಿಗೆ ಪೇ ಮಾಡಬೇಕು. ನೋ ಮೋರ್ ದ್ಯಾನ್ 1 order ಪರ್ ಡೇ, ಅಟ್ಯಾಚ್ ಆಧಾರ್ ಕಾರ್ಡ್ ಇಫ್ ನೀಡೆಡ್ ಅಂತ. ನೀವು ಇಲ್ಲಿ ಬಂದು ಇಲ್ಲಿ ಅವರಿಗೆ ಹೆಲೋ ಅಂತ ಕಳಿಸ್ತೀರ. ಹಲೋ ಪ್ಲೀಸ್ ರಿಲೀಸ್ ಕ್ರಿಪ್ಟೋ. ಇಲ್ಲಿ ನೋಡ್ರಿ, ಹಲೋ ಅಂತ ನಾನು ಟೈಪ್ ಮಾಡಿದ್ದೀನಿ. ಪ್ಲೀಸ್ ರಿಲೀಸ್ ಕ್ರಿಪ್ಟೋ ಅಂತ ನಾನು ಟೈಪ್ ಮಾಡೋದು. ಇಲ್ಲಿ ನಿಮಗೇನು ಶೋ ಮಾಡಿ, ಇಲ್ಲೊಂದು ಇದನ್ನು ಬೈ ಮಾಡೋದಕ್ಕೆ ಟ್ರೈ ಮಾಡೋಣ ನಾವು.
ತೌಸಂಡ್ ಟು 2,800 27.64 USDT ನಮಗೆ ಬರುತ್ತೆ ಬೈ USDT. ನಾನು ಇಲ್ಲಿ ಆಲ್ ಅಂತ ಕೊಡ್ತೀನಿ. ಐ ವಿಲ್ ರಿಸೀವ್ 13.58. ಅವ ಯಾರಿಗೋ ಅವಲೆ ಸೇಲ್ ಮಾಡಿಬಿಟ್ಟಿದ್ದಾನೆ, 1,256 ರುಪೀಸ್ ನಾನು ಅವರಿಗೆ ಅವನಿಗೆ ಪೇ ಮಾಡಿದರೆ 13.58 ಇಂಟ್ರೆಸ್ಟು ಅವನು ಕೊಡ್ತಾನೆ. ನಾವು ನೋಡೋಣ, ಟ್ರೈ ಮಾಡೋಣ. ಇಲ್ಲಿ ಬೈ ಅಂತ ನಾನು ಇದನ್ನು ಕೊಡ್ತೀನಿ, 1,257 ನಾವು ಪೇ ಮಾಡಬೇಕು ಬೈ. ಓಕೆ, 14.57 ನೋಡಿರಿ. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಮ್ಮದು ಆರ್ಡ್ರಸ್ಸು, ಎರಡು ಆರ್ಡ್ರು ಇಲ್ಲಿ ನಡೀತಾ ಇದೆ, ಎರಡು ಆರ್ಡ್ರ್. ಈಗ ನೋಡಿರಿ, ಪ್ಲೀಸ್ ರಿಲೀಸ್ ಕ್ರಿಪ್ಟೋ ಅಂತ ನಾನು ಕೊಟ್ಟೆ. ಫಸ್ಟ್ ಅವರು ಕ್ರಿಪ್ಟೋ ರಿಲೀಸ್ ಮಾಡಲ್ಲ, ನಿಮಗೆ ತೋರಿಸ್ಬೇಕಂತಾನೆ. ಹಾಯ್, ಯು ಹ್ಯಾವ್ ನಾಟ್ ಪೇಡ್, ವೇರ್ ಈಸ್ ದ ಪೇಮೆಂಟ್, ಸ್ಕ್ರೀನ್ ಶಾಟ್ ಮೀ ಅಂತ ಕಳಿಸಿದ. ಓಕೆ, ಇದರಲ್ಲಿ ಪ್ಲೀಸ್ ರಿಲೀಸ್ ಕ್ರಿಪ್ಟೋ ಸ್ಕ್ರೀನ್ಶಾಟ್ ಮೀ ಅಂತ ಕಳಿಸಿದ. ನಾನು ಏನು ಮಾಡ್ತೀನಿ, ಫೋನ್ಪೇ ಮುಖಾಂತರ ನಾವು ಪೇಮೆಂಟನ್ನು ಅವನಿಗೆ ಕಳಿಸೋಣ. ಇದು ನೋಡಿರಿ, ಇದನ್ನು ನಾನು ಕಾಪಿ ಮಾಡಿ UPI, ಫೋನ್ಪೇ, UPI ID, ಪೇಟಿಎಮ್ಮು, ಗೂಗಲ್ ಪೇ ಯಾವ್ದು ಮುಖಾಂತರ ನಾನು ನೀವು ಅವರಿಗೆ ಪೇ ಮಾಡ್ಬೋದು. ಪೇಯ್ಡ್ ಅಂತಂದು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಅವರಿಗೆ ಸೆಂಡ್ ಮಾಡಿದ್ದೀನಿ. ಇವಾಗ ಇವರು ಇದನ್ನು ರಿಲೀಸು ಮಾಡಬೇಕು. ಎಷ್ಟು 13.58 USDT ಇದೆಯಲ್ಲ, ಈ USDTನ ಅವರು ರಿಲೀಸು ಮಾಡಬೇಕು. ರಿಲೀಸ್ ಫಾಸ್ಟ್ ಅಂತಂದು ನಾನು ಇಲ್ಲಿ ಟೈಪ್ ಮಾಡಿದೆ, ರಿಲೀಸ್ ಫಾಸ್ಟ್ ಅಂತಂದು ನಾನು ಟೈಪ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿರಿ, ನೆಕ್ಸ್ಟ್ ಏನು ಮಾಡ್ತೀನಿ, ಈ ಆರ್ಡ್ರಿ ಬರ್ತೀನಿ. ಈ ಆರ್ಡ್ರಿನೂ 14 ಇದು ಟೈಮ್ ಇದೆ. ಇದಕ್ಕೆ ನಾನು ಇದನ್ನು ಪೇಮೆಂಟನ್ನು ನಾನು ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಸ್ವಲ್ಪ ರೆಸ್ಟ್ರಿಕ್ಷನ್ನು ಇವೆಲ್ಲ ಇರ್ತವೆ, ಪಾಸ್ವರ್ಡ್ ಅವೆಲ್ಲ ಇರ್ತವೆ. ನಾನು ಇದನ್ನು ನನ್ನ ಮೊಬೈಲಲ್ಲೇ ನಾನು ಮಾಡ್ತಾಯಿದ್ದೀನಿ. ಈಗ ಇವಾಗ ಸ್ಕ್ರೀನ್ಶಾಟು ಸೆಂಡು ಮಾಡ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಇಲ್ಲೇನು, ಇದು ನಮಗೆ ರಿಲೀಸ್ ಆಗಿದೆ ನೋಡಿರಿ. ಇಲ್ಲಿ ಡೆರಿವೇಟಿವ್ ಟ್ರೇಡ್ 13.5898 USDT 1,256 INR ನಮಗೆ ರಿಲೀಸು ಆಯಿತು. ಓಕೆ, ವ್ಯೂ ಆರ್ಡರ್. ಈಗ ನೀವು ಆರ್ಡರ್ ಒಳಗೆ ಬಂದರೆ ಒಂದು ಮಾತ್ರ ಆರ್ಡ್ರ್ ಇರೋದಿದೆ, ಇನ್ನು 6 ನಿಮಿಷ ಇದೆ. 6 ನಿಮಿಷದೊಳಗೆ ನಾನು ಅವರಿಗೆ ಪೇ ಮಾಡಬೇಕು. ಈಗ ಪೇ ಮಾಡಿದ್ದೀನಿ, PAID ಪೇಯ್ಡ್ ಅಂತಂದು ಇವರಿಗೆ ಸೆಂಡು ಮಾಡ್ತೀನಿ. 36 ಆಗಿರೋದು ನಾನು ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಸ್ಕ್ರೀನ್ಶಾಟು ಪೇಮೆಂಟಿಂದ ನಾನು ಸ್ಕ್ರೀನ್ಶಾಟ್ ಇಲ್ಲಿ ಅಟ್ಯಾಚು ಮಾಡಿದೆ. ಇವಾಗ ಇವನು ರಿಲೀಸು ಮಾಡ್ತಾನೆ. ಇವಾಗ ನೋಡಿರಿ, ಇದು ರಿಲೀಸ್ ಆಗಿದೆ. 4735 ಇಂಡಿಯನ್ ರುಪೀಸ್ ನಾನು ಕ್ರೆಡಿಟ್, ಕಾಂಗ್ರೆಸ್ ಯು ಆರ್ ಬಾಟ್ 51.26 USDT ನಮಗೆ ಬಂದಿದೆ ಇಲ್ಲಿ. ಓಕೆ, ಇದು ರಿಲೀಸ್ ಅವನು ಮಾಡಿದ್ದಾನೆ. ಈ ರೀತಿ ನೀವು ಪೀರ್ ಟು ಪೀರಲ್ಲಿ ನೀವು ಪೇಮೆಂಟು ಮಾಡಿ ನೀವು ಕ್ರಿಪ್ಟೋನ ಬೈ ಮಾಡ್ಬೋದು. ಹಲೋ ಸ್ನೇಹಿತರೆ, ಇಷ್ಟೋ ತನಕ ನಾನು ನಿಮಗೆ ಏನು ಹೇಳಿದ್ದೆನಪ್ಪ ಅಂದರೆ ಪೀರ್ ಟು ಪೀರಲ್ಲಿ ಬೈ ಹೆಂಗೆ ಮಾಡಬೇಕು ಅಂತ ನಾನು ಹೇಳಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೀರ್ ಟು ಪೀರ್ ಸೆಲ್ ಮಾಡೋದು ಹೆಂಗೆ ಅಂತ ನೀವು ತೋರಿಸ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ವೀಡಿಯೋ ಏನಪ್ಪ ಅಂತಂದರೆ, ವಿತೌಟ್ ಪೀರ್ ಟು ಪ್ಯೂ ಸೇಫ್ ವಿತ್ಡ್ರಾಯಲ್ಲು ನಾನು ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ, ಪೀರ್ ಟು ಪೀರ್ ನೀವು ಮಾಡ್ತೀರಾ, ಆದರೆ ಅದು ಏನಾಗುತ್ತಪ್ಪ ಅಂದರೆ ಭಾಳಷ್ಟು ಟೈಮಲ್ಲಿ ಕ್ಲಿಕ್ ಆಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂದರೆ ಪೊಲೀಸು ಕೇಸಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ, ಬ್ಯಾಂಕ್ ಅಕೌಂಟು ಫ್ರೀಸ್ ಆಗೋ ಚಾನ್ಸಸ್ಸು ಭಾಳಷ್ಟಿದೆ. ಭಾಳಷ್ಟು ಬ್ಯಾಂಕ್ ಅಕೌಂಟ್ಗಳಾಗೆ ಫ್ರೀಸ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ನೀವೀಗ ಕರ್ನಾಟಕದಲ್ಲಿ ಇರ್ತೀರಾ, ಮಹಾರಾಷ್ಟ್ರದಿಂದ ಏನಾರ ಕೇಸ್ ಆಯಿತಪ್ಪ ಅಂತಂದರೆ ನೀವು ಮಹಾರಾಷ್ಟ್ರ ಪೊಲೀಸಿಗೆ ಹೋಗಿ ನೀವು ಏನೇನಿದೆ ಡೀಟೇಲ್ಸ್ ಅವನ್ನೆಲ್ಲ ಕೊಡಬೇಕಾಗುತ್ತೆ. ಹಾಗಾಗಿ ಪೀರ್ ಟು ಪೀರು ಇವಾಗಿನ ಸಂದರ್ಭದಲ್ಲಿ ಸ್ವಲ್ಪ ಡೇಂಜರ್ ಅಂತಂದು ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ, ಅವರು ಯಾರಿಂದ ನಾವು ಬೈ ಮಾಡಿರ್ತೀವಿ ಅವರಿಗೆ ಗೊತ್ತಿಲ್ಲದಲ್ಲಿ ಅವರಿಗೆ ಮತ್ತು ಬೇರೆ ಯಾರು ಫಂಡು ಇದು USDT ಇರ್ಬೋದು, ಏನಾರು ಫಂಡ್ ಕೊಟ್ಟಿರ್ತಾರಲ್ಲ, ಅವ್ರ ಬ್ಯಾಂಕ್ ಅಕೌಂಟು ಫ್ರೀಸ್ ಆಯಿತಪ್ಪ ಅಂತಂದರೆ ಇವ್ರ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗುತ್ತೆ. ಇವರಿಂದ ನೆಕ್ಸ್ಟ್ ಯಾರ್ಯಾರಿಗೆ ಪಾಸ್ ಆಗಿದೆ ಅವ್ರ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗುತ್ತೆ. ನೀವು ಮತ್ತು ಯಾರಿಗೆ ಏನು ಕಳಿಸಿರ್ತೀರೋ ದುಡ್ಡು ಅವ್ರ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗುತ್ತೆ. ಒಂದ್ಸಲ ಫ್ರೀಸ್ ಆಯಿತಪ್ಪ ಅಂತಂದರೆ ನಿಮ್ದು ಎಷ್ಟು ಅಕೌಂಟ್ ಇರುತ್ತೆ ಅಷ್ಟು ಅಕೌಂಟ್ ಅದರಲ್ಲಿ ಲಾಕ್ ಆಗ್ಬಿಡುತ್ತೆ. ಹಾಗಾಗಿ ಪೀರ್ ಟು ಪೀರಿಗಿಂತ ಸೇಫ್ ವಿತ್ಡ್ರಾಲು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಆ ವಿಡಿಯೋನ ನೀವು ಮಿಸ್ ಮಾಡಬೇಡ್ರಿ ಸ್ನೇಹಿತರೆ. ಕೆಳಗಡೆ ನಾನು ಬೈಬಿಟ್ ಅಕೌಂಟ್ ಕೊಟ್ಟಿದ್ದೀನಿ, ಆಮೇಲೆ ಕಾಯಿನ್ DCX ಎಂದು ನಾನು ಅಕೌಂಟು ಕೊಟ್ಟಿದ್ದೀನಿ. ಆ ಅಕೌಂಟನ್ನು ಕಾಯಿನ್ DCX ನೀವು ಅಕೌಂಟ್ ಓಪನ್ ಮಾಡಿರಿ, ಅದು ನಿಮಗೆ ಮುಂದೆ ಬಹಳ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.